ನಮಸ್ಕಾರ ಎಲ್ರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ಸೌಖ್ಯ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ಗೆ ಟೈ ಅಂತ ಹೊಡಿದ್ರಿ. ಇವತ್ತಿನ ಎರಡನೇ ಮ್ಯಾಚ್ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಇದರ ಪ್ಲೇಯಿಂಗ್ ಇಲೆವೆನ್ ವಿಡಿಯೋ ಇನ್ನೂ ಸಹ ಬರಲಿಲ್ಲ, ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಯಿತು. ವಿಡಿಯೋ ಹಾಕ ವಿಡಿಯೋ ಹಾಕಂತ ನೀವು ಬೈತಾ ಇರ್ಬೋದು. ನಾವು ಇವತ್ತು ಆ್ಯಕ್ಚುಲಿ ಭಯಂಕರ ಬ್ಯುಸಿ ಮಾರಿ, ಎಂತೆಂಥ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೇವೆ, ಆದ್ದರಿಂದ ಸಮಯ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದೇವೆ. ಹಾಗೆಯೇ ಫಸ್ಟ್ ಮ್ಯಾಚ್ ಇದು ವಿಡಿಯೋ, ಮ್ಯಾಚ್ ಮುಗಿದ ಕೂಡಲೇ ಇವತ್ತು ಬರುವುದಿಲ್ಲ, ನಾವು ಸ್ವಲ್ಪ ಬ್ಯುಸಿ ಇರ್ತೇವೆ, ಬಟ್ ಬರ್ತದೆ. ಸೆಕೆಂಡ್ ಮ್ಯಾಚ್ ಮುಗಿದ್ರೊಳಗೆ ಫಸ್ಟ್ ಮ್ಯಾಚ್ ಇದು ವಿಡಿಯೋ ಬಂದಾಗಿರ್ತದೆ. ಆಯ್ತಾ, ಫಸ್ಟ್ ಮ್ಯಾಚಿದು ಪ್ಲೇಯಿಂಗ್ ಇಲೆವೆನ್ ಮಾರಿ ಎಂತೆಂಥ ಆಗಿ ಹೋಗಿದೆ, ಯಾಕಂದರೆ ನಾವು ಪ್ಲೇಯಿಂಗ್ ಇಲೆವೆನ್ ಹೇಳಿದ್ದು ಒಂದು, ಇವತ್ತು ಅನೌನ್ಸ್ ಆದದ್ದೇ ಒಂದು, ರೋಹಿತ್ ಶರ್ಮಾ ಅವರೇ ಇಲ್ಲಂತೆ, ಅರ್ಜುನ್ ತೆಂಡೂಲ್ಕರ್ ಎಲ್ಲ ಡೆಬ್ಯೂ ಅಂತೆ, ನಾವು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ಒಟ್ರಾಶ್ ಎಂತೆಂಥ ಆಗಿದೆ. ಆದ್ದರಿಂದ ನಂದು ಆ ಹಿಂದಿನ ವಿಡಿಯೋ ಅಂದರೆ ನಾನು ಹೇಳಿದ್ದು ಒಂದು ಆದದ್ದೇ ಒಂದು, ಗುಜರಾತ್ ಮತ್ತು ರಾಜಸ್ಥಾನ ಎಲ್ಲ ಇಬ್ಬರು ಸಹ ಸೂಪರಾಗಿ ಆಡ್ತಾ ಇದ್ದಾರೆ. ಇಬ್ಬರು ಸಹ ರನ್ ರೇಟ್ ಸೂಪರ್ ಉಂಟು, ಇಬ್ಬರು ಸಹ ಅಂದರೆ ಟೇಬಲ್ ಮೇಲೇ ಇದ್ದಾರೆ, ಕೆಳಗೆ ಬರುವ ಮುನ್ಸೂಚನೆ ಕೊಡ್ತಾ ಇಲ್ಲ. ಇಬ್ಬರು ಸಹ ಆಲ್ಮೋಸ್ಟ್ ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗ್ತಾರೆ ಅನ್ನುವಂತಹ ತಂಡಗಳಂತ ಅನ್ನಿಸ್ತಾ ಉಂಟು. ನನಗೆ ರಾಜಸ್ಥಾನದ ಮ್ಯಾಚ್ ನೋಡೋಕೆ ಗಮ್ಮತ್ತಾಗ್ತದೆ ಮಾರೆ, ಗುಜರಾತ್ ಇದು ಮ್ಯಾಚ್ ನೋಡುವಾಗ ಸ್ವಲ್ಪ ಬೋರ್ ಆಗುತ್ತೆ. ಅಂದರೆ ವಿನ್ ಆಗ್ತಾರೆ ಅಂದರೆ ಬೇರೆ ಯಾರು ಸಹ ಅವರಿಗೆ ಫೈಟೇ ಕೊಡ್ತಾ ಇಲ್ಲ, ಆರಾಮ್ಸ ವಿನ್ ಆಗ್ತಿದ್ದಾರೆ. ಆದ್ದರಿಂದ ಓವರಾಲ್ ಗುಜರಾತ್ ಮ್ಯಾಚ್ ನೋಡೋಕೆ ನಂಗೆ ಹೀಗಾಗ್ತದೆ, ಯಾರಾದರೂ ಫೈಟ್ ಕೊಡಿ ಮಾರೆ ಅವರಿಗೆ, ಎಂತ ಇದು ನಿರಾಯಾಸವಾಗಿ ವಿನ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಾ ಇದ್ದಾರೆ. ರಾಜಸ್ಥಾನ ಅವರಿಗೆ ಟಕ್ಕರ್ ಕೊಡುವಂಥ ತಂಡ ಅಂತ ನಂಗೆ ಅನ್ನಿಸ್ತಾ ಉಂಟು. ಅವರು ಬ್ಯಾಟಿಂಗ್ ಫಸ್ಟ್ ಮಾಡಿದರೆ ಸೂಪರ್ ರಾಜಸ್ಥಾನ್ ಟೀಮು. ಮ್ಯಾಚ್ ಗುಜರಾತಲ್ಲಿ ಆಗ್ತಾರೋದು, ಸೊ ಗುಜರಾತ್ ಇದು ಪ್ಲೇಯಿಂಗ್ ಇಲೆವೆನ್ ಹೀಗೆ ಬರಲಿ, ಚೇಂಜೇ ಇಲ್ಲ, ಸೇಮ್ ಪ್ಲೇಯಿಂಗ್ ಇಲೆವೆನ್ ಅಷ್ಟೇ. ಎಂತ ಯಾರನ್ನಂತ ಚೇಂಜ್ ಮಾಡೋದು, ಎಲ್ಲರೂ ಸಹ ಫಾರ್ಮಲ್ಲಿ ಇದ್ದಾರೆ. ಅಲ್ಲಿ ತಿವಾಟಿ ಅವರಿಗೆ ಕರೆಕ್ಟಾಗಿ ಆಡಿಸ್ತಿಲ್ಲ ಅಂತ ಬಿಟ್ಟರೆ ಅವರಿಗೆ ಪಾಪ ಬೌಲಿಂಗ್ ಸಿಗ್ತಾ ಇಲ್ಲ, ಬ್ಯಾಟಿಂಗು ಒಂದು ಎರಡು ಬಾಲು, ಒಂದು ಬಾಲು, ಒಂದೂವರೆ ಬಾಲು, ಹೀಗೆ ಒಂದೂವರೆ ಎಲ್ಲ ಆಗೋದಿಲ್ಲ ಮಾರೆ, ಮೂರು ನಾಲ್ಕು ಬಾಲ್ ಸಿಗ್ತದೆ ಬಿಟ್ಟರೆ. ಮತ್ತೆ ಎಂತ ಇಲ್ಲ ಅಂದರೆ ಟಾಪ್ ಆರ್ಡರ್ ಅಷ್ಟು ಫಾರ್ಮಲ್ಲಿ ಇದ್ದಾರೆ, ಎಲ್ಲರೂ ಸಹ ಸೂಪರಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಸಹ ಈ ಟೀಮಲ್ಲಿ ಈ ಪ್ಲೇಯಿಂಗ್ ಇಲೆವೆನಲ್ಲಿ ಒಬ್ಬರು ಸಹ ಡಬ್ಬ ಆಡ್ತಾ ಇದ್ದಾರೆ ಅಥವಾ ಫಾರ್ಮಲ್ಲೇ ಇಲ್ಲ ಅಂತಲ್ಲ, ವಿಜಯಶಂಕರ್ ಸಹ ಚಂದ ಆಡ್ತಾ ಇದ್ದಾರೆ. ಇನ್ನೆಂತ ಬೇಕು ಮಾರೆ, ಮೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್. ನಾ ಮತ್ತು ಎಲ್ಲರೂ ಸಹ ಹೇಳ್ತಾ ಇರೋ ನೋಡಿ, ಒಟ್ಟಿಗೆ ಹೇಳಿಬಿಡ್ತೇನೆ ನೋಡಿ, ಗಿಲ್ ಸಹ ಓಪನಿಂಗ್, ಸಾಯಿ ಸುದರ್ಶನ್, ವಿಜಯಶಂಕರ್, ಹಾರ್ದಿಕ್ ಪಾಂಡ್ಯ, ಮಿಲ್ಲರ್. ಮಿಲ್ಲರ್ ಅದು ಮಿಲ್ಲರ್ ಮತ್ತು ತೆವಾಟಿಯ ಫಿನಿಷರ್ಸ್ ಥರ, ಹಾರ್ದಿಕ್ ಪಾಂಡ್ಯವರು ಮಾತ್ರ, ಹಾರ್ದಿಕ್ ಪಾಂಡ್ಯವರು ಫಾರ್ಮಲ್ಲಿಲ್ಲ, ಅವರೊಂದು ಫಾರ್ಮಿಗೆ ಬರಬೇಕು. ರಾಶಿದ್ ಖಾನ್ ಬೌಲಿಂಗ್ ನೆಕ್ಸ್ಟ್ ಲೆವೆಲ್ ಬಿಡಿ, ಸೂಪರಾಗಿ ಆಗ್ತಾ ಇದ್ದಾರೆ. ಈವನ್ ಅಲ್ಝರ್ ಜೋಸೆಫ್, ಶಮ್ಮಿ, ಜೋಶುವಾ ಲಿಟಲ್, ಮೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಅಷ್ಟೇ. ಮೋಹಿತ್ ಶರ್ಮಾ ಅಥವಾ ಎಂತ ವಿಜಯಶಂಕರ್ ಉಲ್ಟಾ ಪಲ್ಟಾ ಹಾಗೆ ಮಾಡ್ಕೊಳ್ತಾರೆ. ಆರಾರಿದ್ದು ಬರಲಿ ಪ್ಲೇಯಿಂಗ್ ಇಲೆವೆನ್ ಎಂತ ಆರಾರಿತ್ತು ಪ್ಲೇಯಿಂಗ್ ಇಲೆವೆನ್ ಚೇಂಜ್ ಮಾಡಬೇಕಾ? ಸೇಮ್ ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋಗ್ತಾರೆ ಮಾರೆ. ಎಂತ ಹುಚ್ಚ ಅವರಿಗೆ ಚೇಂಜ್ ಮಾಡಲಿಕ್ಕೆ? ಜೈಸ್ವಾಲ್ ಮತ್ತು ಬಟ್ಲರ್ ಅದು ಸೇಮ್ ಓಪನಿಂಗ್ ಕಾಂಬಿನೇಷನ್ ಹಾಗೆ ಇರ್ತದೆ. ಪಡಿಕಲ್ಲು ಒಳ್ಳೆ ಇಂಟೆಂಟಲ್ಲಿ ಆಡಿದರು, ಅವರು ಒನ್ ಡೌನಿಗೆ ಫಿಕ್ಸ್ ಆಗ್ತಾರೆ. ಹೀಗೆ ಆಡಿದರೆ ಫಿಕ್ಸ್ ಆಗ್ತಾರೆ. ರಯನ್ ಪರಾಗ್ ಅವರು ಬೆಂಚಲ್ಲಿ ಕೂತ್ಕೊಳ್ಳಿಕ್ಕೆ ಫಿಕ್ಸ್ ಆಗ್ತಾರೆ ಅಷ್ಟೇ. ಎಲ್ಲ ಮ್ಯಾಚ್ ವಿಡಿಯೋದಲ್ಲಿ ಪರಾಗಿದ್ದು ಹೆಸರು ಹೇಳಿದರೆ ಜನಾರ್ದನ್ ಸರಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಿದ್ರಲ್ಲ, ನಿಜ ಮಾರ್ರೆ. ಅದೇನೋ ಒಂದು ಮನಸ್ಸಿಂದ ಸ್ವಿಂಕ್ ಅಂತ ಅವರ ಹೆಸರು ಬಂದು ಬಿಡ್ತದೆ. ಪಡಿಕಲ್ಲು ಒನ್ ಡೌನು, ಮತ್ತು ಸ್ಯಾಮ್ಸನ್ ಎರಡು ಮ್ಯಾಚ್ ಸೊನ್ನೆ ಸುತ್ತಿದ್ದೀರಿ ಸಾಕು, ಈ ಮ್ಯಾಚಲ್ಲಿ ಸೂಪರಾಗಿ ಆಡಲೇಬೇಕು ನೀವು, ಇಲ್ಲದ್ರೆ ಎಲ್ಲರೂ ಸಹ ನಿಮ್ಮನ್ನು ಟ್ರಾಲ್ ಮಾಡ್ತಾರೆ. ಆಯಿತಾ, ನೆಕ್ಸ್ಟ್ ಧ್ರುವ್ ಜುರೈಲ್, ಅವ್ರಿಗೆ ಒಳ್ಳೆ ಪೊಟೆನ್ಷಿಯಲ್ ಉಂಟು, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಸೊ ಜುರೈಲನ್ನು ನಾನು ಖಂಡಿತ ಆಡಿಸ್ತೇನೆ. ಮತ್ತು ಹೆಟ್ಮಾಯರ್ ಈ ಐ ಪಿ ಎಲ್ ಇದ್ದು ದ ಬೆಸ್ಟ್ ಫಿನಿಷರ್ ರೋಲ್ ಸೂಪರಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಟ್ರೈಕ್ ರೇಟ್. ಅದಾದಮೇಲೆ ಜೇಸನ್ ಹೋಲ್ಡರ್ ಒಂದು ನಂಬಿಗಸ್ತ ಆಲ್ರೌಂಡರ್. ಮತ್ತು ಅಶ್ವಿನ್, ದಯವಿಟ್ಟು ಅಶ್ವಿನನ್ನು ಅಪ್ ದ ಆರ್ಡರ್ ಕಳಿಸೋದು ನಿಮ್ಮ ಒಂದು ಕೆಟ್ಟ ನಿರ್ಧಾರದಿಂದ ಮಾರೆ. ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಸಹ ಓ ಅವರು ಅಶ್ವಿನನ್ನು ಕಳಿಸ್ತಾರೆ, ನಾವು ಹರ್ಷಲ್ ಪಟೇಲನ್ನು ಕಳಿಸುವ ಅಂತ, ಯಾಕಂದ್ರೆ ನಮ್ಮದು ಮ್ಯಾನೇಜ್ಮೆಂಟ್ ಅದಕ್ಕೆ. ಸೊ ದಯವಿಟ್ಟು ನೀವು ಹುಚ್ಚುಗಟ್ಟಬೇಡಿ ಮಾರೆ, ನಿಮ್ಮಿಂದ ನಮ್ಮ ಮ್ಯಾನೇಜ್ಮೆಂಟ್ ಸಹ ಹೀಗಾಗ್ತದೆ. ಮತ್ತು ಚಹಲ್ ಚಹಲ್ ಸಂದೀಪ್ ಶರ್ಮಾ ಬೋಲ್ಟ್, ಮೊನ್ನೆ ಬೋಲ್ಟ್ ಆಡಲಿಲ್ಲ ಅಲ್ಲ, ಯಾಕೆ ಆಡಲಿಲ್ಲ ಅಂತ ಗೊತ್ತಿಲ್ಲ, ಹುಷಾರಿಲ್ವ ಅಂತ ಗೊತ್ತಿಲ್ಲ. ಮತ್ತು ಕುಲ್ದೀಪ್ ಸೇನ್ ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ಇರ್ತಾರೆ. ಪರಾಗ್, ಪರಾಗ್ ಸಹ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಇರ್ತಾರೆ. ಎಲ್ಲಾರು ತೀರಾ ಕೆಟ್ಟದಾಗಿ ಎಲ್ಲರೂ ಸಹ ಬ್ಯಾಟಿಂಗ್ ಮಾಡಿದರೆ ಪರಾಗನ್ನು ಇಂಪ್ಯಾಕ್ಟ್ ಪ್ಲೇಯರ್, ನಾವು ಅನುಚರ ಅವತ್ತನ್ನು ಹಾಕ್ಕೊಳ್ಳಿಲ್ವ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಥರ, ಹಾಗೆ ಈ ಕಡೆಯಿಂದ ಪರಾಗನ್ನು ಇಂಪ್ಯಾಕ್ಟ್ ಪ್ಲೇಯರ್ ಥರ ಹಾಕ್ಕೊಳ್ಬೋದು ತೀರಾ ಕೆಟ್ಟದಾಗಿ ಬ್ಯಾಟಿಂಗ್ ಮಾಡಿದರೆ. ಇಲ್ಲದ್ರೆ ಎರಡು ಸಹ ಟೀಮು ಯಾರಿಗೆ ಹೊಟ್ಟೆ ಹಾಳಾಗಿದೆ ಅದು ಇದು ಅನ್ವೆಲ್ ಗಿನ್ವೆಲ್ ಏನು ಇಲ್ಲದಿದ್ದರೆ ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಂತ ಅನ್ನಿಸ್ತದೆ, ಯಾರು ವಿನ್ ಆಗ್ಬೋದು ಅಂತ ಅನ್ನಿಸಿದ್ದಾರೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹೇಳಿದ ಹಾಗೆ ಫಸ್ಟ್ ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರೋದಿಲ್ಲ, ಸ್ವಲ್ಪ ಲೇಟ್ ಬರ್ತದೆ, ಬಟ್ ಸೆಕೆಂಡ್ ಮ್ಯಾಚ್ ಮುಗಿದ್ರ ಒಳಗೆ ಬರ್ತದೆ. ಸೆಕೆಂಡ್ ಮ್ಯಾಚಿದು ವಿಡಿಯೋ ಸೆಕೆಂಡ್ ಮ್ಯಾಚ್ ಮುಗಿದ ಕೂಡಲೇ ಬರ್ತದೆ. ಸರಿಯಾಗಿ ಬರುವ, ನಮಸ್ಕಾರ.